ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಈಗಾಗಲೇ ನಾವು ಚಿಕ್ಕೋಡಿ ಧಾರವಾಡ ವಿಜಯಪುರ ಚಾಮರಾಜನಗರ ಜಿಲ್ಲೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿದ್ದೇವೆ ಇವತ್ತಿನ ಹತ್ತನೆಯ ಪ್ರಶ್ನೆ ಪತ್ರಿಕೆ ಅದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯದ್ದು ಅದು ಅಣುಕು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೇಳಿರುವ ಒಂದು ಪ್ರಶ್ನೆಗಳನ್ನು ಉತ್ತರ ಸಮೇತವಾಗಿ ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿರುವ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂಬ ವಿನಂತಿಯನ್ನು ನಾನು ಮಾಡುತ್ತೇನೆ ಬನ್ನಿ ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂಬುದನ್ನು ಒಂದೊಂದಾಗಿ ಚರ್ಚೆ ಮಾಡುತ್ತಾ ಸಾಗೋಣ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಿಕ ಅಕ್ಷರಗಳ ಸಂಖ್ಯೆ ತಿಳ್ಕೊಂಡು ಇದಕ್ಕೆ ಸರಿಯಾದ ಉತ್ತರ ಬಿ ಐದು ತಿಳ್ಕೊಂಡು ಎರಡನೆಯ ಪ್ರಶ್ನೆ ಇದು ಉತ್ಸಾಹದಲ್ಲಿ ಬಳಸುವ ದುರುಕ್ತಿ ಪದವಾಗಿದೆ ಅಂತ ತಿಳ್ಕೊಂಡು ಇಲ್ಲಿ ಆಯ್ಕೆಗಳು ಎ ಬೇಡ ಬೇಡ ಬಿ ಅಬ್ಬಬ್ಬ ಸಿ ಓಡೋಡು ಡಿ ಹೌದು ಹೌದು ಇಲ್ಲಿ ಸರಿಯಾದ ಉತ್ತರ ಯಾವುದು ಡಿ ಹೌದು ಹೌದು ತಿಳ್ಕೊಂಡು ಮೂರನೆಯ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತವಾಗಿ ಬ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಅಂತ ತಿಳ್ಕೊಂಡು ಇಲ್ಲಿ ಆಯ್ಕೆಗಳು ಅರ್ಧ ವಿರಾಮ ಬಿ ಆವರಣ ಸಿ ಅಲ್ಪ ವಿರಾಮ ಡಿ ಉದ್ಧ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಡಿ ಉದ್ಧ ಅಂತ ತಿಳ್ಕೊಂಡು ನಾಲ್ಕನೆಯ ಪ್ರಶ್ನೆ ಕಂಗೆಡು ಇದು ಈ ಸಮಾಸಕ್ಕೆ ಉದಾಹರಣೆ ಕನ್ ಪ್ಲಸ್ ಕೆಡು ಕಂಗೆಡು ಆಯ್ಕೆಗಳು ಎ ತತ್ಪುರುಷ ಬಿ ಕ್ರಿಯಾ ಸಿ ಅಂಶಿ ಸಮಾಸ ಡಿ ದ್ವಿಗು ಸಮಾಸ ಇಲ್ಲಿ ಸರಿಯಾದ ಉತ್ತರ ಬಿ ಸಮಾಸ ಅಂತ ತಿಳ್ಕೊಂಡು ಐದನೆಯ ಪ್ರಶ್ನೆ ತದ್ಯತಾಂತ ಭಾವನಾಮಕ್ಕೆ ಉದಾಹರಣೆ ಆಯ್ಕೆಗಳು ಎ ಬಳೆಗಾರ ಬಿ ಕನ್ನಡತಿ ಸಿ ಜಾಣತನ ಡಿ ಚಂದ್ರನಂತೆ ಇಲ್ಲಿ ಸರಿಯಾದ ಉತ್ತರ ಸಿ ಜಾಣತನ ಅಂತ ತಿಳ್ಕೊಂಡು ಆರನೆಯ ಪ್ರಶ್ನೆ ಬ ರ ನ ಬ ರ ಅಕ್ಷರಗಣಗಳು ಬರುವ ವೃತ್ತ ಆಯ್ಕೆಗಳು ಎ ಉತ್ಪಲಮಾಲ ಬಿ ಚಂಪಕಮಾಲಾ ಸಿ ಮತ್ತೇಬ ವಿಕ್ರೀಡಿತ ಡಿ ಸ್ರಗ್ಧಾರ ಇಲ್ಲಿ ಸರಿಯಾದ ಉತ್ತರ ಉತ್ಪಲಮಾಲೆಯನ್ನು ತಿಳ್ಕೊಂಡು ಅಂದರೆ ಉತ್ಪಲಮಾಲೆ ಎಪ್ಪುದು ಬರಂ ನಬಬಂ ರಲಗಂ ನೆಗಳದಿರಲ್ ಎಂಬ ಸೂತ್ರದಂತೆ ಇಲ್ಲಿ ಬಂದಿರುವ ಈ ಅಕ್ಷರಗಳು ಉತ್ಪಲಮಾಲಾ ವೃತ್ತದ ಒಂದು ಅಕ್ಷರಗಳು ಆದ್ದರಿಂದ ಆಯ್ಕೆ ಎ ಸರಿ ಏಳನೆಯ ಪ್ರಶ್ನೆ ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಂತ ತಿಳ್ಕೊಂಡು ಇಲ್ಲಿ ಆಯ್ಕೆಗಳು ಎ ಸಂಬಂಧ ಬಿ ಕರ್ಣಾರ್ಥ ಸಿ ಕರ್ಮಾರ್ಥ ಡಿ ಅಪದಾನ ಇಲ್ಲಿ ಸರಿಯಾದ ಉತ್ತರ ಎ ಸಂಬಂಧ ಅಂತ ತಿಳ್ಕೊಂಡು ಎಂಟನೆಯ ಪ್ರಶ್ನೆ ಪಾರ್ಸಿಯಿಂದ ಕನ್ನಡಕ್ಕೆ ಬಂದ ಪದ ಇದಾಗಿದೆ ಅಂತ ತಿಳ್ಕೊಂಡು ಆಯ್ಕೆ ಎ ದಿನಾರ ಬಿ ಮೇಜು ಸಿ ಅರ್ಜಿ ಡಿ ದವಾಖಾನೆ ಇಲ್ಲಿ ಐ ಕೆ ಎ ದಿನಾರ್ ಎಂಬುದು ಗ್ರೀಕ್ ಭಾಷೆಯಿಂದ ಬಂದದ್ದು ಬಿ ಮೇಜು ಎಂಬುದು ಪೋರ್ಚುಗೀಸ್ ಭಾಷೆಯಿಂದ ಬಂದದ್ದು ಐ ಕೆ ಸಿ ಅರ್ಜಿ ಎಂಬುದು ಹಿಂದೂಸ್ತಾನಿ ಭಾಷೆಯಿಂದ ಬಂದದ್ದು ಅದೇ ರೀತಿ ಪಾರ್ಸಿಯಿಂದ ಬಂದಿರತಕ್ಕಂಥದ್ದು ದವಾಖಾನೆ ಸರಿಯಾದ ಉತ್ತರ ಡಿ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಕಾಯಕವೇ ಕೈಲಾಸ ಈ ಗಾದೆ ಮಾತಿನ ಪರ್ಯಾಯವಾಗಿ ಬಳಸಬಹುದಾದ ಗಾದೆ ಮಾತು ಕಾಯಕವೇ ಕೈಲಾಸ ಇಲ್ಲಿ ಆಯ್ಕೆ ಎ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಬಿ ಕೈ ಕೆಸರಾದರೆ ಬಾಯಿ ಮೊಸರು ಸಿ ಮನೆಗೆದ್ದು ಮಾರುಗೆಲ್ಲು ಡಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಏಕೆ ತಿಳ್ಕೊಂಡು ಇಲ್ಲಿ ಇದಕ್ಕೆ ಪೂರಕವಾಗಿ ಬಳಸಲ್ಪಡುವ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ತಿಳ್ಕೊಂಡು ಇನ್ನು ಹತ್ತನೇ ಪ್ರಶ್ನೆ ಉಪಮೆಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವ ಅಲಂಕಾರ ಇಲ್ಲಿ ಉಪಮಾಲಂಕಾರ ಬಿ ದೃಷ್ಟಾಂತ ಸಿ ಉತ್ ರೂಪಕ ಡಿ ಉತ್ಪ್ರೇಕ್ಷ ಇಲ್ಲಿ ಸರಿಯಾದ ಉತ್ತರ ಸಿ ರೂಪಕ ಅಂತ ತಿಳ್ಕೊಂಡು ಇನ್ನು ಉಪಮಾ ಅಲಂಕಾರದಲ್ಲಿ ಎರಡು ವಸ್ತುಗಳ ಮಧ್ಯ ಇರುವ ಒಂದು ಹೋಲಿಕೆಯನ್ನು ಹೇಳ್ತಕ್ಕಂಥದ್ದು ದೃಷ್ಟಾಂತ ಅಂದರೆ ಬಿಂಬ ಮತ್ತು ಪ್ರತಿಬಿಂಬವನ್ನು ಹೇಳ್ತಕ್ಕಂಥದ್ದು ರೂಪಕದಲ್ಲಿ ಅಭೇದತೆಯನ್ನು ಹೇಳ್ತಕ್ಕಂಥದ್ದು ಡಿ ಉತ್ಪ್ರೇಕ್ಷೆ ಅಂತಂದ್ರೆ ಒಂದು ಸನ್ನಿವೇಶವನ್ನು ಸಂದರ್ಭವನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು ಈ ರೀತಿ ನಾವು ಈ ಅಲಂಕಾರದಲ್ಲಿ ಇಲ್ಲಿ ಸರಿಯಾದ ಆಯ್ಕೆ ಸಿ ಆಗಿದೆ ಇನ್ನು ಯಾರ ನಡುವಣ ಅಡ್ಡ ಗೋಡೆಗಳನ್ನು ಕೆಡವೂತ ಸೇತುವೆಯಾಗಬೇಕೆಂದು ಕವಿ ಹೇಳಿದ್ದಾರೆ ಇಲ್ಲಿ ಇದು ಗದ್ಯ ಹಾಗೂ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿರುವುದರಿಂದ ನಾವು ನಾಲ್ಕು ಆಯ್ಕೆಗಳನ್ನು ಹೇಳದೆ ಕೇವಲ ಉತ್ತರವನ್ನು ಹೇಳ್ತಾ ಸಾಕ್ತಾ ಇದ್ದೇನೆ ಇಲ್ಲಿ ಸರಿಯಾದ ಉತ್ತರ ಸಿ ಮನುಜರ ತಿಳ್ಕೊಂಡು ಇನ್ನು ಹದಿಮೂ ಹನ್ನೆರಡನೇ ಪ್ರಶ್ನೆ ಹೇಗಾದರೂ ನೆಲಮುಟ್ಟಿದರೆ ಸಾಕಾಗಿತ್ತು ಎಂದು ಹೇಳಿದವರು ಇಲ್ಲಿ ಸರಿಯಾದ ಉತ್ತರ ಸಿ ರಾಹಿಲ್ ಅಂತ ತಿಳ್ಕೊಂಡು ಹದಿಮೂರನೆಯ ಪ್ರಶ್ನೆ ಇವು ಹಕ್ಕಿಯ ಕಣ್ಣುಗಳಾಗಿವೆ ಇಲ್ಲಿ ಸರಿಯಾದ ಉತ್ತರ ಡಿ ಸೂರ್ಯಚಂದ್ರ ತಿಳ್ಕೊಂಡು ಇನ್ನು ಹದಿನಾಲ್ಕನೇ ಪ್ರಶ್ನೆ ಉದರ ಮುಖ ಎಂಬ ಹೆಸರು ಇವನಿಗೆ ಇತ್ತು ಸರಿಯಾದ ಉತ್ತರ ಬಿ ಧನು ತಿಳ್ಕೊಂಡು ಹದಿನೈದನೇ ಪ್ರಶ್ನೆ ಹತಾರ ಹೋದಿಂದ ಬಾರದು ಜೀವ ಇದರ ಮುಂದಿನ ಭಾಗ ಸರಿಯಾದ ಉತ್ತರ ಬಿ ಸತ್ತು ಹೋಗೋದು ಗತ್ತು ಅಂತ ತಿಳ್ಕೊಂಡು ಇನ್ನು ಹದಿನಾರನೆಯ ಪ್ರಶ್ನೆ ಈಶಾಖಂಡದಲ್ಲಿಯೇ ಮೊದಲ ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಸರಿಯಾದ ಉತ್ತರ ಬಿ ಶಿವನ ಸಮುದ್ರ ಅಂತ ತಿಳ್ಕೊಂಡು ಹದಿನೇಳನೇ ಪ್ರಶ್ನೆ ಕುರುಪತಿಗೆ ಕೇಡಾಯಿ ತೆಂದು ಮನದಲ್ಲಿ ನೊಂದುಕೊಂಡಮ ಕೆ ಸಿ ಕರ್ಣ ಅಂತ ತಿಳ್ಕೊಂಡು ಹದಿನೆಂಟನೆಯ ಪ್ರಶ್ನೆ ಇದು ದೇವನೂರು ಮಹಾದೇವನವರ ಕೃತಿ ಅಲ್ಲ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಡಿ ದೇವರು ಅಂತ ತಿಳ್ಕೊಂಡು ದೇವರು ಎಂಬುದು ಎನ್ ಮೂರ್ತಿರಾವ್ ಅವರ ಕೃತಿ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಕವಿಯು ನೋಡಿದ ಅಡಕೆಯ ತೋಟ ಇರುವ ಸ್ಥಳ ಆಯ್ಕೆ ಎ ಬಣದಂಚಿನಲ್ಲಿ ಎಂಬುದು ಸರಿಯಾದ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಶಾನುಭೋಗರು ಇರಸಾಲಿಗಾಗಿ ಹೋದ ಹಳ್ಳಿ ಸರಿಯಾದ ಉತ್ತರ ಸಿ ಚಿಕ್ಕನಾಯಕನಹಳ್ಳಿ ಅಂತ ತಿಳ್ಕೊಂಡು ಇಪ್ಪತ್ತೊಂದನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಮೊದಲ ಆದ್ಯತೆ ಇದಾಗಿತ್ತು ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಸಿ ಹಸಿವು ಹಿಂಗಿಸುವುದು ಅಂತ ತಿಳ್ಕೊಂಡು ಇಪ್ಪತ್ತೆರಡನೆಯ ಪ್ರಶ್ನೆ ನೆಲಕಿರಿವೆನೆಂದು ಬೆದಿರೆ ಎಂದವರು ಸರಿಯಾದ ಉತ್ತರ ಡಿ ದುರ್ಯೋಧನ ಅಂತ ತಿಳ್ಕೊಂಡು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾರ ತಾಯಿ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಸಿ ಪೋರಿಯ ಅಂತ ತಿಳ್ಕೊಂಡು ಇಪ್ಪತ್ನಾಲ್ಕನೇ ಪ್ರಶ್ನೆ ದುಷ್ಟ ಬುದ್ಧಿ ಮತ್ತು ಧರ್ಮ ಬುದ್ಧಿ ಇಬ್ಬರು ಈ ಊರಿನಲ್ಲಿಯೇ ಇದ್ದರು ಸರಿಯಾದ ಉತ್ತರ ಎ ಮಧುರ ಅಂತ ತಿಳ್ಕೊಂಡು ಇಪ್ಪತ್ತೈದನೆಯ ಪ್ರಶ್ನೆ ಲವನು ಯಾವುದರ ನೆತ್ತೆಯ ಮೇಲಿನ ಪಟವನ್ನು ಓದುತ್ತಿದ್ದನು ಸರಿಯಾದ ಉತ್ತರ ಬಿ ಹಯ್ಯ ಅಂತ ತಿಳ್ಕೊಂಡು ಅಂದರೆ ಕುದುರೆ ಇಪ್ಪತ್ತಾರನೆಯ ಪ್ರಶ್ನೆ ಬದಿಯಲ್ಲಿ ಹುಟ್ಟಿ ಹೋಗುವವರ ಮುಂಜರಗ ಹಿಡಿಯೋದು ಯಾವುದು ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಡಿ ಉತ್ತರಾಣಿ ಗಿಡ ಅಂತ ತಿಳ್ಕೊಂಡು ಇಪ್ಪತ್ತೇಳನೇ ಪ್ರಶ್ನೆ ಬ್ಲಾಕ್ಔಟ್ ನಿಯಮವನ್ನು ಎಲ್ಲಿ ಪಾಲಿಸಲಾಗುತ್ತದೆ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಯುದ್ಧ ಕಾಲದಲ್ಲಿ ಅಂತ ತಿಳ್ಕೊಂಡು ಇಪ್ಪತ್ತೆಂಟನೇ ಪ್ರಶ್ನೆ ಇದರಲ್ಲಿ ಭಗತ್ ಸಿಂಗಣ ಇವರಲ್ಲಿ ಭಗತ್ ಸಿಂಗನ ಸಹಚರರ ಅಲ್ಲದವರು ಯಾರು ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಬಿ ಮಹಾದೇವ ಅಂತ ತಿಳ್ಕೊಂಡು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಜಲಾಧಿಪತಿ ಎಂದು ಹೆಸರಾದವರು ಯಾರು ಡಿ ವರುಣ ಅಂತ ತಿಳ್ಕೊಂಡು ಮೂವತ್ತನೇ ಪ್ರಶ್ನೆ ರಾಮನು ಯಾರನ್ನು ಹುಡುಕುತ್ತಾ ಶಬರಿ ಹತ್ತಿರ ಬಂದನು ಡಿ ಸೀತೆಯನ್ನು ತಿಳ್ಕೊಂಡು ಇನ್ನು ಮೂವತ್ತೊಂದನೆಯ ಪ್ರಶ್ನೆ ಪಾಂಡವರನ್ನು ಸಂಧಿಗೆ ಒಪ್ಪಿಸುತ್ತೇನೆ ಎಂದು ದುರ್ಯೋಧನಿಗೆ ಹೇಳಿದವರು ಸರಿಯಾದ ಉತ್ತರ ಬಿ ಭೀಸ್ಮ ತಿಳ್ಕೊಂಡು ಮೂವತ್ತೆರಡನೇ ಪ್ರಶ್ನೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಏನನ್ನು ಕೊಡುತ್ತವೆ ಅಂತಿರುಕೊಂಡು ಆಯ್ಕೆ ಸಿ ಫಲ ಅಂತ ತಿಳ್ಕೊಂಡು ಮೂವತ್ತ್ ಮೂರನೇ ಪ್ರಶ್ನೆ ಇವುಗಳಲ್ಲಿ ರನ್ನ ಕವಿಯು ಬರದಿರುವ ಬರೆಯದಿರುವ ಕಾವ್ಯ ಯಾವುದು ಇಲ್ಲಿ ಸರಿಯಾದ ಉತ್ತರ ಮಹಾದೇವ ಚರಿತಮ್ಮ ಅಂತ ತಿಳ್ಕೊಂಡು ಇಲ್ಲಿ ಬರೆಯದಿರುವ ಬರದಿರುವ ಇವೆರಡು ಪದಗಳ ವಿಶೇಷತೆಯನ್ನು ವ್ಯತ್ಯಾಸವನ್ನು ನಾವು ಗುರುತಿಸಬೇಕು ಮೂವತ್ತ್ನಾಲ್ಕನೇದ್ದು ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಅಂತ ತಿಳ್ಕೊಂಡು ಸರಿಯಾದ ಉತ್ತರ ಸಿ ಬಾಗಲಕೋಟೆ ಅಂತ ತಿಳ್ಕೊಂಡು ಮೂವತ್ತೈದನೆಯ ಪ್ರಶ್ನೆ ಇಂಜಿನಿಯರ್ಸ್ ದಿನಾಚರಣೆಯನ್ನು ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ವಿಶ್ವೇಶ್ವರಯ್ಯನವರ ನೆನಪಿಗಾಗಿ ಅಂತ ತಿಳ್ಕೊಂಡು ಇನ್ನು ಮೂವತ್ತಾರನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಐಕೆ ಸಿ ಕಾಲದ ತಿಳ್ಕೊಂಡು ಮೂವತ್ತೆರಡನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಇದಾಗಿದೆ ಸರಿಯಾದ ಉತ್ತರ ಸಿ ಕಿರ್ದಿ ಪುಸ್ತಕ ಅಂತ ಅಂತೇಳುಕೊಂಡು ಮೂವತ್ತೆಂಟನೇ ಪ್ರಶ್ನೆ ದೇವನೂರು ಮಹಾದೇವರ ದೇವರು ದೇವನೂರು ಮಹಾದೇವನವರ ದೇವರು ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಬಿ ಬುದ್ಧ ಅಂತ ತಿಳ್ಕೊಂಡು ಮೂವತ್ತೊಂಬತ್ತನೇ ಪ್ರಶ್ನೆ ಕರ್ಣ ಇವರವರಬಲದಿಂದ ಜನಿಸಿದನು ಸರಿಯಾದ ಉತ್ತರ ಎ ವರಬಲದಿಂದ ಅಂತ ತಿಳ್ಕೊಂಡು ನಲವತ್ತನೇ ಪ್ರಶ್ನೆ ಚತುರಂಗ ಬಲದಲ್ಲಿ ಈ ಪಡೆ ಇರುವುದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಸಿ ವಿಮಾನ ಅಂತ ತಿಳ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿ ನಾವು ಈ ನಲವತ್ತು ಪ್ರಶ್ನೆಗಳನ್ನು ಒಂದು ಉತ್ತರ ಸಮೇತವಾಗಿ ಚರ್ಚೆ ಮಾಡುತ್ತೇವೆ ಈಗಾಗಲೇ ನಾವು ಗದ್ಯದಲ್ಲಿ ಬರಬಹುದಾದ ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ಪದ್ಯದಲ್ಲಿ ಬರಬಹುದಾದ ಬಹುವಾಯ್ಕ್ಯ ಪ್ರಶ್ನೆ ಉತ್ತರಗಳನ್ನು ವ್ಯಾಕರಣಾಂಶಗಳ ಮೇಲೆ ಬರಬಹುದಾದ ಆಯ್ಕೆ ಪ್ರಶ್ನೆಗಳನ್ನು ಪ್ರತ್ಯೇಕವಾಗಿರುವಂಥ ವಿಡಿಯೋಗಳಲ್ಲಿ ನೋಡಿದ್ದೇವೆ ಅವುಗಳೆಲ್ಲವನ್ನು ನೀವು ನೋಡಿ ಅದೇ ರೀತಿ ಈ ವಿಡಿಯೋ ಸಹ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ಅದೇ ರೀತಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ಇನ್ನಿತರ ವಿಡಿಯೋಗಳನ್ನು ಸಹ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಇರುವುದರಿಂದ ನೀವೆಲ್ಲ ನೋಡಿ ಅವುಗಳ ಸದ್ಬಳಕೆಯನ್ನು ಪಡಿಸಿಕೊಳ್ಳಿ ಎಂದು ಹೇಳ್ತಾ ಇವತ್ತಿನ ಅವಧಿಗೆ ನಾನು ಇಲ್ಲಿ ಮುಕ್ತಾಯವನ್ನು ಹೇಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು